ಒಳ್ಳೆ ಪ್ರಶ್ನೆ ಗೆಳತಿ. ಒಂದು ಶ್ರುತಿ ನಾಯ್ಡು ಯಾವಾಗಲೇ ಫೋನ್ ಮಾಡಿದಾಗಲೂ ಒಂದು ಸಣ್ಣ ಖುಷಿ ಆಗುತ್ತೆ, ಯಾಕೆಂದರೆ ಶ್ರುತಿ ನಾಯ್ಡು ಸೀರಿಯಲ್ ಆ್ಯಕ್ಟ್ ಮಾಡಿರೋರಿಗೆ ಸಾಮಾನ್ಯವಾಗಿ ಗೊತ್ತು. ಆಕೆ ನಡೆಸ್ಕೊಳ್ಳೋ ರೀತಿ ಮತ್ತು ರಮೇಶ್ ಇಂದ್ರ ಬರೆಯೋ ಡೈಲಾಗ್ಗಳು ಮತ್ತು ಆಕೆ ಡೈರೆಕ್ಟ್ ಮಾಡಬೇಕಾದ್ರು ಅಷ್ಟೇ ಶಾರ್ಟ್ಸ್ ಇಡೋ ರೀತಿ ತುಂಬ ಅಪರೂಪದ್ದು. ಶ್ರುತಿ ನಾಯ್ಡು ಶಾರ್ಟ್ಸ್ ಇಡೋ ರೀತಿ ಎಕ್ಸ್ಟ್ರಾಡಿನರಿ. ಆಕೆ ಡೈರೆಕ್ಟ್ರಾಗಿ ನಾನು ವರ್ಕ್ ಮಾಡಿದ್ದೆ, ಚೀಸ್ ಆಫ್ ಸಾವಿತ್ರಿಲಿ ಒಂದು ವಿಲನ್ನಾಗಿ ಆ್ಯಕ್ಟ್ ಮಾಡ್ತಿದ್ದೆ, ನನಗೆ ಆ ವರ್ಷ ಬೆಸ್ಟ್ ಆ್ಯಕ್ಟರ್ ಅಂತ ಅವಾರ್ಡ್ ಸಿಕ್ಕಿದ್ದು, ನನಗೆ ಅವೆಲ್ಲ ಇತ್ತು ತಲೆನಲ್ಲಿ. ಮತ್ತು ಇನ್ನೊಂದು ಶ್ರೀರಸ್ತು ಶಿವಮಸ್ತಲು ಒಬ್ಬ ವಿಲನ್ನಾಗಿ ಆ್ಯಕ್ಟ್ ಮಾಡ್ತಿದ್ದೆ. ನಾನು ಯಾವಾಗಲೂ ಜನರಲಿ ಸಿನಿಮಾ ರಂಗದಲ್ಲಿ ನಾನು ಒಬ್ಬ ಬಫೂನ್ ಅಂತ ನಿಮಗೆಲ್ಲ ಗೊತ್ತಿದೆ, ಇಡಿಯಟ್ ಪರ್ಸನ್ ಅಂತ. ಹಂಗೇನೋ ಒಂದು ತೋರಿಸ್ತಾ ಇದ್ದವನ್ನ ಏಕ್ದಮ್ ರಪ್ ಅಂತ ಬೇರೆ ಇನ್ನೊಂದು ಆ್ಯಂಗಲ್ ನೋಡೋಕೆ ಶುರು ಮಾಡಲ್ಲ. ಬೇರೆ ಥರದ ಪಾತ್ರ ಕಣೆ ಇದು ಅಂತ ಹೇಳಿದ ತಕ್ಷಣ ರಮೇಶ್ ಅಂದ್ರೆ ಹೌದು ಬೇರೆ ಏನೋ ಮಾಡ್ಬೋದು ನೀನು ಅಂತಂದು, ಬೇರೆ ಏನೋ ಮಾಡ್ಬೋದಲ್ಲ ಅಂತ ಒಂದು ಪಾತ್ರದ ಆಸೆ. ಎರಡನೇದು ಚೆನ್ನಾಗಿ ನೋಡ್ಕೋತಾರಲ್ಲ ಅಂತ. ಕಲಾವಿದರು ಯಾವಾಗಲೂ ಒಂದು ಸಣ್ಣದೊಂದು ಎಮೋಷನಲ್ ಬ್ರಿಡ್ಜ್ ಮೇಲೆ ಬದುಕ್ತಾ ಇರ್ತಾರೆ. ಅವ್ರಿಗೆ ಯಾರು ವಿಶ್ವಾಸದಲ್ಲಿ ಚೆನ್ನಾಗಿ ಮಾತಾಡಿಸ್ಬಿಟ್ರೆ, ಮೈ ದಡುಬಿಟ್ರೆ, ಒಳ್ಳೆಯದೇನೋ ಆಗಲಿ ಅಂತ ಆಸೆ ಪಟ್ಬಿಟ್ರೆ ಮಿಕ್ಕಿದ್ದೆಲ್ಲ ಮರೆತು ಆಹಾ ಅಂತ ನಾವು ಆ ಕ್ಷಣಕ್ಕೆ ಗೊತ್ತಿರ್ತದೆ. ದುಡ್ಡು ಕಾಸಿನ ಮೀರಿದ್ದು ಭಾವನಾತ್ಮಕ ಸಂಬಂಧಗಳ ಮೇಲೆ ಅನೇಕ ಸಲ ಬಿಲ್ಡ್ ಮಾಡ್ತಾ ಇರ್ತೀವಿ. ಆ ಥರ ಒಂದು ಭಾವನಾತ್ಮಕವಾದ ಒಡನಾಟ ಇದ್ದರಿಂದ ಎಲ್ಲ ಇದ್ರ ನಡುವೆ ಕೂಡ ರಮೇ ಶ್ರುತಿ ನಾಯ್ಡು ಒಳ್ಳೆ. ಈಗಲೂ ನನಗನ್ಸುತ್ತೆ ಶ್ರುತಿ ನಾಯ್ಡು ಯಾವಾಗಲೂ ತಮಾಷೆ ಮಾಡ್ತಾ ಇರ್ತೀನಿ. ಅನೇಕ ಸಲ ಯಾವುದೋ ಒಂದು ದೊಡ್ಡ ಹಬ್ಬ ಬಂತು ಅಂತಂದರೆ ಆ ಸೀರಿಯಲ್ ಮಾಡ್ತಾರೋ ಎಲ್ಲ ಹೆಣ್ಮಕ್ಳನ್ನ ಕೂಡಾಕೊಂಡು, ಅವ್ರು ಫೇಸ್ಬುಕ್ ಎಲ್ಲ ನೋಡಿದ್ರೆ ಗೊತ್ತಾಗುತ್ತೆ, ಅವರೆಲ್ಲ ಕೂಡಾಕೊಂಡು ಅವ್ರಿಗೆಲ್ಲ ಸೀರೆ ಕೊಡಿಸಿ, ಅವ್ರಿಗೆಲ್ಲ ಒಡವೆ ಕೊಡಿಸಿ, ಅವ್ರಿಗೆಲ್ಲ ಆರತಿ ಮಾಡಿ, ಅವ್ರಿಗೆಲ್ಲ ಪೂಜೆ ಮಾಡಿ ಓಡ್ಕೊಂಡು ಬ್ರಹ್ಮೋ ಸಂಭ್ರಮ. ಇನ್ನೆಲ್ಲ ಹುಡ್ದಬ್ಬದ ಪಾರ್ಟಿ ಮಾಡ್ತೀವಿ ಅಂತಂದರೆ ಅದು ಯಪ್ಪ ಸಿನಿಮಾದವ್ರಿಗಿಂತ ಜಾಸ್ತಿ ಓವರ್ ಪಾರ್ಟಿ ಮಾಡ್ತೀನಿ. ನಾನು ಏನಮ್ಮ ನಿಂದು ಆರ್ಭಟ ಅಂತ ಯಾವುದೋ ತಮಾಷೆ ಮಾಡ್ತಾ ಇರ್ತೀನಿ ನಾನು. ಈ ಥರದ ಅನೇಕ ಗುಣಗಳು ಅಂದರೆ ಸಂತೋಷವಾಗಿರ್ಬೋದು, ರಮೇಶ್ ಇಂದ್ರ ತುಂಬ ಚೆನ್ನಾಗಿ ಕೆಲಸ ತೆಗಿತಾರೆ, ಶಾರ್ಟ್ಸ್ಗಳು ಚೆನ್ನಾಗಿರ್ತಾರೆ. ಆಮೇಲೆ ಮೂರನೇದು ಕಲರ್ಸ್, ಕಣ್ಣಿಗೆ ತಂಪಾಗೋದು ಚಾನಲ್ ಸುಳ್ಳೆ ಹಾಕ್ತದೆ ಕಣ್ಣು ಒಂಥರ ಆಕರ್ಷವಾಗಿರುತ್ತೆ, ಚೆನ್ನಾಗಿರುತ್ತೆ ಕಲರ್ಸಲ್ಲಿ ನೋಡೋದು ಅಂತ ಅಂದ್ರೆ ಖುಷಿಯಾಗುತ್ತೆ ಕಣ್ರಿ. ಅದರ ಹೆಚ್ಚಡಿ ಕಿಚ್ಚಡಿ ಬಂದ್ಬಿಟ್ರಂತೂ ಆ ಕಣ್ಣಿಗೆ ಒಂದು ತಂಪು ಭಾಳ ಚೆನ್ನಾಗಿರುತ್ತೆ ಅನ್ನೋದೇ. ಇವು ಮೂರು ಸೇರಿಕೊಂಡು ಆಮೇಲೆ ನಾನು ಕೇಳ್ಕೊಂಡು ಇನ್ಯಾರ್ಯಾರು ಮಾಡ್ತಾ ಇದ್ದಾರೆ ಅಂತ, ಅಶೋಕ್ ಅವರು, ನಾನು ರಂಗನಾಯಕಿ ನೋಡಿ ಬೆರಗಾಗಿದ್ದೆ, ನಾನು ಭಾಳ ಚಿಕ್ಕಂದಲ್ಲಿ ಭಾಗ್ಯವಂತರು ನೋಡ್ಬಿಟ್ಟು ಆಹಾ ಎಂಥ ಕುಟುಂಬ ಒಡೆದೋದಾಗ ಏನೇನಾಯಿತು ಅಂತ ನೋಡ್ಬಿಟ್ಟು ಪ್ರೀತಪಿಸ್ತಾರೆ ಅಂತ. ನಮಗೆ ಆ ಕಾಲದ ದೊಡ್ಡ ಹೀರೋಗಳಲ್ಲಿ ಅವರೊಬ್ಬರು ಅಶೋಕ್ ಅಂತ. ಅಶೋಕ್ ಅವರು ಅವ್ರ ಮಗನಾಗೆ ಆ್ಯಕ್ಟ್ ಮಾಡ್ತೀನಿ ಅಂತ ತಕ್ಷಣ ಸಂತೋಷ ಆಯಿತು. ಆಮೇಲಿಂದ ಹೊಸ ಹೊಸ ಎಳೆ ತಲೆಮಾರಿನ ಹುಡುಗ ಹುಡುಗರು ಎಲ್ಲರೂ ಇದ್ದರು. ಇವರು ಡ್ಯಾನ್ಸರ್ ಹೌದು, ಮತ್ತೊಂದು ಹೌದು, ಸಿಂಗರ್ ಹೌದು, ಮತ್ತು ವಿನಯ ಪ್ರಸಾದ್ ಅವರ ಕೋರಿ, ಇವೆಲ್ಲ ಸೇರ್ಕೊಂತಲ್ಲ ಎಲ್ಲ ಟೀಮ್ ಚೆನ್ನಾಗಿದೆ ಕಣೆಯ. ಇದು ಒಂಥರ ನಾವು ಆ್ಯಕ್ಟ್ ಮಾಡೋಣ ಅಂತ ಅನ್ನಿಸ್ತು. ಒಂದು ಸೀರಿಯಲ್ ಆ್ಯಕ್ಟ್ ಮಾಡೋಕ್ಕೆ ಅನೇಕ ವಿಷಯಗಳೆಲ್ಲ ಸೇರಿಕೊಡುತ್ತೆ ಗೆಳತಿ, ಹಾಗಾಗಿ ಅದು ಕೂಡ ಮುಖ್ಯ ಆಯಿತು. ಒಂದು ಸಂತೋಷವಾಗಿ ಕಳೀತಾ ಇದ್ದೀವಿ ಈಗ. ಎಲ್ಲರೂ ಹೇಳೋಂಗೆ ನೋಡಿ ಭಾಳ ಸೂಪರ್ ಆಗಿತ್ತು, ನನ್ನಲ್ಲಿ ಭಾಳ ಲೈಟಾಗಿ ಒಂಥರ ಒಂದು ಫ್ಯಾಮಿಲಿ ಒಂಥರ ಜಮ್ ಇದು ಒಂಥರ ಜರ್ನಿ ಇದೆಲ್ಲ ಏನಿಲ್ಲ, ಚೆನ್ನಾಗಿತ್ತು ತಾಯಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.